ಇನ್ನು ಕಿಚನ್ ಕ್ವೀನ್ ಟೊಮ್ಯಾಟೊ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ. ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಟೊಮ್ಯಾಟೊ ಬೆಲೆ ಕಿಚನ್ ಕ್ವಿನ್ಗೆ ಡಿಮ್ಯಾಂಡು ಡಿಮ್ಯಾಂಡು. ತುಮಕೂರಿನಲ್ಲಿ ಟೊಮ್ಯಾಟೊ ದರ ಭಾರಿ ಏರಿಕೆ ಕಂಡಿದೆ. ಒಂದು ಕೆಜಿಗೆ 150 ರಿಂದ 160 ಗಡಿ ದಾಟಿದೆ ಟೊಮ್ಯಾಟೊ ಬೆಲೆ. ದೇಶದ ಜನರ ಜೇಬಿಗೆ ಟೊಮ್ಯಾಟೊ ಕತ್ತರಿ ಬೀಳಿಸ್ತಾ ಇದೆ. ಟೊಮ್ಯಾಟೊ ಕಾಸ್ಟ್ಲಿ ಆಗಲು ಕಾರಣ ಏನು? ಈಗ ಸಾಕಷ್ಟು ಸಾಮಾನ್ಯ ಜನರಲ್ಲಿ ಮೂಡುವಂತ ಪ್ರಶ್ನೆ ಇದು. ಇಷ್ಟೊಂದು ಕಾಸ್ಟ್ಲಿ ಆಗಕ್ಕೆ ಕಾರಣ ಏನು? ಇನ್ನೂ ಒಂದು ತಿಂಗಳು ನಿಶ್ಚಿತ, ಇದೇ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಇನ್ನೂ ಕಡಿಮೆ ಆಗಲ್ಲ. ದೇಶಾದ್ಯಂತ ಟೊಮ್ಯಾಟೊಗೆ ಬೆಲೆ ಭಾರಿ ಬರ್ತಾ ಇದೆ, ಗಗನಕ್ಕೆ ಏರ್ತಾ ಇದೆ. ಟೊಮ್ಯಾಟೊ ಬೆಲೆಗೆ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ತುಮಕೂರಿನ ಅಂತರಸನಹಳ್ಳಿ ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆ. ಬೆಲೆ ಕೂಡ ಹೆಚ್ಚಾಗ್ತಾನೆ ಇದೆ. ಯಾಕೆ ಇಷ್ಟೊಂದು ಬೆಲೆ ಹೆಚ್ಚಾಗ್ತಾ ಇದೆ? ಈಗ ನಷ್ಟ ಏನ್ ಹಿಂದೆ ಸಾಕಷ್ಟು ಮಳೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ರೈತರು ಕೂಡ ಟೊಮ್ಯಾಟೊಗಳನ್ನ ಕಡಿಮೆ ಇದರಲ್ಲಿ ಬೆಳೆದಿದ್ದಾರೆ. ಒಂದೊಂದು ರಾಜ್ಯಗಳಿಗೂ ಕೂಡ ಸರಬರಾಜು ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ. ಯಾಕಂದ್ರೆ ಬೆಳೆ ಕೂಡ ನಷ್ಟ ಆಗಿತ್ತು ಈ ಹಿಂದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ನಷ್ಟದ ಭಯದಲ್ಲಿ ರೈತರು ಕಡಿಮೆ ಬೆಳೆದಿದ್ದಾರೆ. ಆಮೇಲೆ ಇದರ ಜೊತೆಗೆ ಬಿಸಿಲು ಕೂಡ ಹೆಚ್ಚಾಗಿತ್ತು, ಆಗ ಬೆಳೆನೂ ಕೂಡ ಬಂದಿರಲಿಲ್ಲ. ಒಂದಷ್ಟು ಕಾರಣಗಳು, ಪ್ರಮುಖ ಕಾರಣಗಳನ್ನ ನಾವು ನೋಡೋದಾದ್ರೆ ಈ ಬೆಲೆ ಏರಿಕೆ ಯಾಕೆ ಆಯಿತು ಇಷ್ಟೊಂದು? ಸಾಕಷ್ಟು ಬೆಳೆ ಕೂಡ ಹಾನಿಯಾಗಿತ್ತು ಈ ಹಿಂದೆ, ಮಳೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ರೈತರಿಗೂ ಕೂಡ ಒಂದ್ ಕಡೆಯಿಂದ ಭಯ, ಮತ್ತೆ ಎಲ್ಲಿ ಮಳೆ ಆಯ್ತು ಅಂತಂದ್ರೆ ಬೆಳೆ ಹಾನಿಯಾಗುತ್ತೆ ಅಂತ. ಈ ಕಾರಣದಿಂದಾಗಿ ಬೆಳೆದಿದ್ದಂತಹ ಬೆಳೆ ಕೂಡ ಕಡಿಮೆಯಾಗಿತ್ತು. ಅಕಾಲಿಕ ಮಳೆ ಕೂಡ ಸಾಕಷ್ಟು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಹಳ ಜನರು ಕಂಗಾಲಾಗಿದ್ರು. ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಹಿಂದೆ ಕೂಡ ಟೊಮ್ಯಾಟೊ ಬೆಲೆ ಇಷ್ಟೊಂದು ಇರಲಿಲ್ಲ, ಇವತ್ತು ಆಪಲ್ಗೆ ಸಮಪಾಲು ಆಗಿ ನಿಂತಿದೆ ಟೊಮ್ಯಾಟೊ. ಆದ್ರೆ ಈಗ ಆಪಲ್ ಅನ್ನ ಕೂಡ ಸೈಡ್ ಹಾಕ್ತಾ ಇದೆ ಟೊಮ್ಯಾಟೊ. ಒಂದು ಟೊಮ್ಯಾಟೊ ಒಂದು ಕೆಜಿಗೆ 200 ರೂಪಾಯಿ ಗಡಿ ದಾಟ್ತಾ ಇದೆ ನೋಡಿ. ಗಮನಿಸಿ, ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಟೊಮ್ಯಾಟೊಗೆ ಅಷ್ಟು ಬೆಲೆ ಆಗ್ತಾ ಇದೆ. ಈಗ ಈ ರೇಟ್ ಅನ್ನ ನೋಡಿದ್ರೆ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಅದೇ ಮೂಡುತ್ತೆ. ಈಗ ಯಾಕೆ ಇಷ್ಟೊಂದು ದುಬಾರಿ ಆಯ್ತು, ಏನ್ ಕಾರಣ ಆಯ್ತು, ಯಾಕಪ್ಪ ಟೊಮ್ಯಾಟೊ ಆದ್ರೂ ತಿನ್ನೋದು, ಹುಣ್ಸೆಯಲ್ಲಿನೇ ಸಾಂಬಾರು ಚಟ್ನಿ ಅದು ಇದು ಮಾಡ್ಕೊಂಡು ತಿಂದ್ರೆ ಆಯ್ತು ಅನ್ನುವಂತ ಮಟ್ಟಿಗೆ ಬಂದಿದ್ದಾರೆ ಜನರು. ದೃಶ್ಯದಲ್ಲಿ ನೋಡಿ, ಇಷ್ಟು ಬೆಲೆ ಏರಿಕೆ ಆದ್ರೂ ಕೂಡ ಜನರು ಕೊಂಡುಕೊಳ್ತಾ ಇದ್ದಾರೆ. ಈ ಜನರ ಜೇಬಿಗೆ ಕೂಡ ಕತ್ತರಿ ಬೀಳ್ತಾನೆ ಇದೆ. ಒಂದ್ ಕಡೆಯಿಂದ ನಾವು ನೋಡೋದಾದ್ರೆ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಯಾಕಂದ್ರೆ ಬರೀ ಒಂದು ಟ್ರೇಗೆ, ಅಷ್ಟೇ ಒಂದು ಟ್ರೇಗೆನೆ ಈಗ 5,000 ಬೆಲೆ ಬಾಳುವಂತಹ ಟೊಮ್ಯಾಟೊಗೆ ಡಿಮ್ಯಾಂಡ್ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡಿ ಎಷ್ಟೊಂದು ಬೆಲೆ ಬಂದಿದೆ ಈ ಕಿಚನ್ ಕ್ವೀನ್ಗೆ ಅಂತ. ಯಾಕಂದ್ರೆ ರೈತರು ಕೂಡ ಬಹಳ ಖುಷಿಯಲ್ಲಿ ಇದ್ದಾರೆ. ಯಾಕಂದ್ರೆ ಯಾವತ್ತೂ ಕೂಡ ಇಷ್ಟೊಂದು ಬೆಲೆ ಏರಿರಲಿಲ್ಲ, ಆದ್ರೆ ಇವತ್ತಿನ ದಿನದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಕಂಡಿದೆ ಅಂತಂದ್ರೆ ಒಂದ್ ಕಡೆಗೆ ರೈತರು ಬೆಳೆದಂತಹ ಬೆಳೆಯಲ್ಲಿ ಸಾಕಷ್ಟು ಗಳಿಸ್ತಾ ಇದ್ದಾರೆ. 5,000 ಗಡಿ ದಾಟ್ತಾ ಇದೆ ಒಂದು ಟ್ರೇಗೆ. ಈಗ ಜನರು ಏನ್ ಹೇಳ್ತಿದ್ದಾರೆ ಕೊಂಡುಕೊಳ್ಳುವಂತಹ ಟೊಮ್ಯಾಟೊ ಬೆಲೆಗೆ ಗ್ರಾಹಕರು ಏನ್ ಮಾತಾಡಿದ್ದಾರೆ ಅಮೋಕ್ ಟಿವಿಯ ಜೊತೆಗೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಸಿರಗೇಟ್. ಟೊಮ್ಯಾಟೊ ತಗೊಂಡ್ರ? ಹೇಗಿದೆ ರೇಟ್? 110, 120, 130 ಅನ್ನಂತ ಒಂದೊಂದ್ ತರ ರೇಟ್ ಇದೆ. ಎಷ್ಟೆಲ್ಲ ಪರ್ಚೇಸ್ ಮಾಡಿದ್ರಿ ಈಗ? ಇಲ್ಲೇ 210 ಪರ್ಚೇಸ್ ಮಾಡಿವಿ.
बड़वर कूली मकल त ಯಾ ಬರ ಇಲ್ಲಿಗೆ ಇವಾಗ 120 170 130 ಐತೆ ಏನು ತಾಣಕ್ಕೆ ತಿನ್ನೋಣ ನಾವು ಏನು ಕಮ್ಮಿ ಆಗ್ತತೋ ಬಿಡ್ತತೋ ಗೊತ್ತಿಲ್ಲ ಎಷ್ಟು ತಗೊಂಡ್ರಿ ಇವಾಗ 1 ಕೆಜಿ ತಾಂತೀವಿ ನಾವು ಇನ್ನು 1 ಕೆಜಿ ತಾಂತೀವಿ ಟೊಮೆಟೊ ಕೊಳಕ ಲಾಪಟಿ ರೈತ ಆಗೈತೆ ಏನು ಮಾಡೋಣ ತಗೊಂಡ್ಬೇಕು ಟೊಮೆಟೊ ಅಷ್ಟೊಂದು ಹೇಳ್ತಾರೆ ಕೆಜಿ टमेटो अदे हुण्स हाँ हरे काल टेपल मूटी अस्ट सांबार टमेटो कमी आगो तक ना सार्बार निर्धार वारे भारी दुबारी आगे दुबारी आगे रेट जास्ती गवर्नमेंट रैतर तले मेले हाक रही ना उपकार मातीवीं रैतर सरकार साल सरकार उपकार मातीवीं एलू कड़मे अंत हेंगसरी बिटी अद्दीनिटी रैतर आगता टोपिन इवरेन वर्तकू तक दबल और कूली संपादने हिंदे कूड़ा आसानी साइक्लोन बड़े कूड़ा साकष्टु नाश आगे अदरलू कूड़ा पदे पदे हवामान वैपरीत्य हेच्चाता होगे अंदरे बदलावणे जास्ती कानता है रैतरिगे ओंदु कड़गे नष्ट उंटागबारदु याकंद्रे एनु राज्य सरकार एनिदे ओंदष्टु ग्यारंटीगळु एनु योजनेयन्न ग्यारंटीगोळिसिदारे ई हिन्नेलेयल्लि दिनसि पदार्थगळ जोतेगेनु कूड ओंदष्टु अंद्रे ई पेट्रोल आगिरुत्ते पेट्रोल बेलेनु कूड गड़ी दाटता है टोमेटो बेले ना नोड़ता हे पेट्रोल कूड़ा हिंद हाक्ता है टोमेटो बेले इवत्तिन दिन इन के जी सिक्ता है अंदरे वंदु कड़गे एनु राज्य सरकार एनु वंदस्टु ग्यारंटी एनु योजने माड़िदे जारी गोळिसिदे आ जारी गोळिसुवंतह योजने लाभक्कागि जनरु मुगिबीळ्ता इद्दरे मत्तोंदु कड़गे दिनसि पदार्थगळ दरनु कूड हेच्चाग्ता इदे ई सक्करे इरबहुदु हालिन दर हागे तरकारी बेले अदरल्लू ई टोमेटो इवत्तिन दिनगळल्लि 200 क्कू गडि दाटता इदे अंतंद्रे ಯಾಕಿಷ್ಟೊಂದು ಡಿಮ್ಯಾಂಡ್ ಆಯ್ತು ಅನ್ನುವಂತಹ ಪ್ರಶ್ನೆಗೆ ನಾನು ಈಗಷ್ಟೇ ನಿಮಗೆ ಉತ್ತರವನ್ನ ಹೇಳಿದೆ ಆಸಾನಿ ಸೈಕ್ಲೋನ್ ಇಂದ ಬೆಳೆ ಕೂಡ ನಾಶ ಆಗಿತ್ತು ಈ ಹಿನ್ನೆಲೆಯಲ್ಲಿ ರೈತರಿಗೆ ಈಗ ಒಂದು ಕಡೆಗೆ ಭಯ ಉಂಟಾಗಿದೆ ಮತ್ತೆ ಮಳೆಗೆ ಬೆಳೆ ಹಾಳಾಯ್ತು ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಮತ್ತೆ ಸರ್ಕಾರದಿಂದ ನಾವು ಮತ್ತೆ ಪರಿಹಾರವನ್ನ ಕೇಳಬೇಕು ಒಂದಷ್ಟು ಭಯದಿಂದ ರೈತರು ಕಡಿಮೆ ಇದರಲ್ಲಿ ಬೆಳೆದಿದ್ದಾರೆ ಕಡಿಮೆ ಬೆಳೆಯನ್ನ ಬೆಳೆದಿದ್ದಾರೆ ಒಂದೊಂದು ರಾಜ್ಯಗಳಿಗೂ ಕೂಡ ಸರಬರಾಜು ಮಾಡ್ತಾ ಇದ್ದರು ಆದರೆ ಒಂದೊಂದು ಕಡೆಗೆ ಶಾರ್ಟೇಜ್ ಆಗ್ತಾ ಇದೆ ಟೊಮ್ಯಾಟೋ ಈ ಹಿನ್ನೆಲೆಯಲ್ಲಿ ಇವತ್ತಿಗೆ ಟೊಮ್ಯಾಟೋ ಬೆಲೆ 200 ಗಡಿ ದಾಟ್ತಾ ಇದೆ ಆದರೆ ಇನ್ನು ಸತತವಾಗಿ ಒಂದು ತಿಂಗಳಗಳ ಕಾಲ ನಿಶ್ಚಿತ ಇರುತ್ತೆ ಇದೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಆಯ್ತು ಅಂತ ಕೂಡ ನಾನು ಹೇಳಿದೆ ಯಾಕಂದ್ರೆ ಇಲ್ಲಿ ನಮ್ಮ ತುಮಕೂರಿನ ಅಂತರಸನಹಳ್ಳಿ ತರಕಾರಿ ಮಾರುಕಟ್ಟೆಯಲ್ಲಿ ಯಾವ ತರ ಇತ್ತು ಜನರು ಅಲ್ಲಿ ಏನು ಮಾತಾಡಿದ್ರು ಗ್ರಾಹಕರ ಒಂದು ಅಭಿಪ್ರಾಯ ಏನಿತ್ತು ಅಂತ ನೀವು ಕೂಡ ಈಗಷ್ಟೇ ಕೇಳಿದ್ರಿ ಏನು ಮಾಡೋಕಾಗಲ್ಲ ಹುಣಸೆ ರಸದಿಂದ ಏನಾದರೂ ಅಡಿಗೆಯಲ್ಲಿ ಚಟ್ನಿ ಸಾಂಬಾರ್ ಅದು ಇದು ಮಾಡ್ಕೊಂಡು ತಿನ್ನಬೇಕಷ್ಟೇ ಇನ್ನು ಅದೇ ಟೊಮೆಟೋನೇ ನಾವು ಕೊಂಡುಕೊಂಡು ಹೋದ್ರೆ ಜನರ ಜೀವನ ಬಾರಿ ದುಬಾರಿ ಆಗ್ತಾ ಹೋಗುತ್ತೆ ತತ್ತರಿಸಿ ಹೋಗುತ್ತೆ ಅನ್ನುವಂಥದ್ದು ನಾವು ಈಗಷ್ಟೇ ಕೇಳಿದ್ವಿ ಬಂದಂತ ಗ್ರಾಹಕರು ಕೂಡ ಹೇಳಿದ್ರು ಸರ್ಕಾರ ಏನು ಜಾರಿಗೊಳಿಸಿದೆ ಯೋಜನೆಗಳು ಅವೆಲ್ಲ ಒಂದು ಕಡೆಗೆ ನಮಗೆ ಸುಲಭದಾಯಕ ಆಯಿತು ಆದರೆ ಮತ್ತೊಂದು ಕಡೆಗೆ ಈ ದಿನಸಿ ಪದಾರ್ಥಗಳು ಹೆಚ್ಚಾಗಿ ಮಾಡ್ತಾ ಇದ್ದಾರಲ್ಲ ಇದನ್ನ ಎಲ್ಲಿಗೆ ಯಾರಿಗೆ ಹೇಳೋದು ಈಗ ಏನೋ ಮಹಿಳೆಯರಿಗೆ ಉಚಿತ ಬಸನ ಮಾಡಿದ್ರು ಒಂದಷ್ಟು ಯೋಜನೆಗಳು ಕೂಡ ಕೊಟ್ಟರು ಆದರೆ ಅದರ ಜೊತೆಯಲ್ಲಿ ಇಂತಹ ತರಕಾರಿ ದಿನಸಿ ಪದಾರ್ಥಗಳು ಬೆಲೆ ಹೆಚ್ಚು ಮಾಡಿದ್ರಲ್ಲ ಇದರಲ್ಲಿ ಏನು ಪ್ರಯೋಜನ ಆಯಿತು ಒಂದಷ್ಟು ಯೋಜನೆಗಳು ಜಾರಿಗೊಳಿಸಿದ್ರು ಕೂಡ ಏನು ಪ್ರಯೋಜನ ಆಯಿತು ಒಂದು ಕಡೆ ಇಲ್ಲಂದ್ರೆ ಮತ್ತೊಂದು ಕಡೆ ಕಿತ್ತುಕೊಳ್ತಾ ಇದ್ದಾರೆ ಏನು ಮಾಡ್ತಿದೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಅಲ್ಲಿ ಗ್ರಾಹಕರು ಪ್ರಶ್ನೆಯನ್ನ ಮಾಡಿದ್ರು ಬಹಳ ಕಾಸ್ಟ್ಲಿ ಕೂಡ ಆಗಿದೆ ಇವತ್ತಿನ ದಿನದಲ್ಲಿ ಟೊಮ್ಯಾಟೋ ಬೆಲೆ ದೃಶ್ಯದಲ್ಲಿ ನೋಡಿ ಡಿಮ್ಯಾಂಡ್ ಅಂತೂ ಅಷ್ಟು ಡಿಮ್ಯಾಂಡ್ ಆಗ್ತಾ ಇದೆ ಬೇಕಾದ್ರೆ ಕೊಂಡ್ಕೋಬೇಕು ಬೇಡ ಅಂದ್ರೆ ಬಿಡಬೇಕು ಯಾಕಂದ್ರೆ ಸ್ಟಾಕ್ ಮಾಲ್ ಇಲ್ಲ ಏನು ಈಗ ನಾವು ಏನು ಕೊಂಡ್ಕೊಳ್ತೀರಾ ಅಷ್ಟೇ ಮುಗಿತು
ಈಗ ಇನ್ನೂ ಇದಕ್ಕೆ ದರ ಕಡಿಮೆ ಆಗಬೇಕು ಅಂತಂದ್ರೆ ಇನ್ನೂ ಒಂದು ತಿಂಗಳ ಕಾಲ ಬೇಕೇ ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಗ್ರಾಹಕರು ಕೂಡ ಹೇಳಿದ್ರು. ದೇಶಾದ್ಯಂತ ಗಗನಕ್ಕೆ ಏರ್ತಾ ಇದೆ ಟೊಮ್ಯಾಟೋ ಬೆಲೆ.